ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲ್ ಸೊ ಇವತ್ತಿನ ಒಂದು ಈ ವಿಡಿಯೋದಲ್ಲಿ ಡಿಸ್ಕಸ್ ಇಂಪಾರ್ಟೆಂಟ್ ನೋಟಿಫಿಕೇಶನ್ ಏನಪ್ಪಾ ಅಂದ್ರೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದಿಂದ ಪ್ರಕಟಣೆ ಪ್ರಕಟಣೆಯಾಗಿದೆ ಅದರ ಬಗ್ಗೆ ಡಿಸ್ಕಶನ್ ಮಾಡ್ತಿದ್ವಿ ಸೊ ನೋಡ್ರಿ ಏನು ಹೇಳ್ತಿದಾರಪ್ಪ ಅಂದ್ರೆ ಇಲ್ಲಿ ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮ ನಿಯಮಿತ ಬೆಂಗಳೂರು ಇಲ್ಲಿ ಖಾಲಿ ಇರುವ ಸಹಾಯಕ ಇಂಜಿನಿಯರ್ ಸಹಾಯಕ ಇಂಜಿನಿಯರ್ ಸಿವಿಲ್ ಸಹಾಯಕ ಇಂಜಿನಿಯರ್ ವಿದ್ಯುತ್ ಕಿರಿಯ ಇಂಜಿನಿಯರ್ ವಿದ್ಯುತ್ ಕಿರಿಯ ಇಂಜಿನಿಯರ್ ಸಿವಿಲ್ ಹಾಗೂ ಕಿರಿಯ ಸಹಾಯಕ ಹುದ್ದೆಗಳ ನೇರ ನೇಮಕಾತಿ ಸಂಬಂಧ ಸ್ಪರ್ಧಾತ್ಮಕ ಪರೀಕ್ಷೆಗಳು ಮತ್ತು ಕನ್ನಡ ಭಾಷಾ ಪರೀಕ್ಷೆಯನ್ನು ನಡೆಸುವ ಬಗ್ಗೆ ಹದಿನಾರು ಆರು ಎರಡು ಸಾವಿರದ ಇಪ್ಪತ್ತೆರಡರಂದು ತಾತ್ಕಾಲಿಕ ವೇಳಾಪಟ್ಟಿಯನ್ನು ಪ್ರಕಟಿಸಲಾಗಿತ್ತು ಪ್ರಸ್ತುತ ಈ ಕೆಳಗಿನ ವೇಳಾಪಟ್ಟಿಯನ್ನು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ವತಿಯಿಂದ ನಡೆಸಲಾಗುವುದು ಸೊ ಏನಾಗಿತ್ತಪ್ಪ ಅಂದರೆ ಹದಿನಾರು ಆರು ಎರಡು ಸಾವಿರದ ಇಪ್ಪತ್ತೆರಡಕ್ಕೆ ನಿಮ್ಗೇನಾಗಿತ್ತಪ್ಪ ಅಂದರೆ ತಾತ್ಕಾಲಿಕ ವೇಳಾಪಟ್ಟಿಯನ್ನು ಅವ್ರು ಏನು ಮಾಡಿದ್ರು ಅಂದರೆ ರಿಲೀಸ್ ಮಾಡಿದರು ಈಗ ಏನು ಅಂದರೆ ಕೆ ಪಿ ಟಿ ಸಿ ಎಲ್ ಎ ಇ ಜೆಇ ಎಕ್ಸಾಮ್ಸ್ಗೆ ಮತ್ತು ಅಸಿಸ್ಟೆಂಟ್ ಕಿರಿಯ ಸಹಾಯಕ ಹುದ್ದೆಗೆ ಏನು ಮಾಡಿದ್ದಾರೆ ಅಂದರೆ ನಿಮಗೆ ಅಂತಿಮ ವೇಳಾಪಟ್ಟಿಯನ್ನು ರಿಲೀಸ್ ಮಾಡಿದ್ದಾರೆ ಹಾಗಾದರೆ ಏನೇನಿದೆ ನೋಡ್ಕೊಂಬರೋಣ ಬರ್ರಿ ಸೊ ನೋಡ್ರಿ ತಾಂತ್ರಿಕ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಸ್ಪರ್ಧಾತ್ಮಕ ಪರೀಕ್ಷೆಗಳ ವೇಳಾಪಟ್ಟಿ ಈ ಥರ ಇದೆ ಸೊ ನೋಡ್ರಿ ದಿನಾಂಕ ಇಪ್ಪತ್ತ್ಮೂರು ಏಳು ಎರಡು ಸಾವಿರದ ಇಪ್ಪತ್ತೆರಡು ಶನಿವಾರ ಏನಪ್ಪ ಅಂದರೆ ಕಿರಿಯ ಇಂಜಿನಿಯರ್ ಸಿವಿಲ್ ಮತ್ತು ಕಿರಿಯ ಇಂಜಿನಿಯರ್ ವಿದ್ಯುತ್ ಈ ಎಕ್ಸಾಮ್ಸ್ ಇರುತ್ತೆ ಅದು ಕೂಡ ಏನಪ್ಪ ಅಂದರೆ ಎರಡು ಗಂಟೆ ಇರುತ್ತೆ ಮಧ್ಯಾಹ್ನ ಎರಡೂವರೆಯಿಂದ ಸಂಜೆ ನಾಲ್ಕೂವರೆವರೆಗೂ ನಿಮ್ಗೆ ಟೈಮ್ ಇರುತ್ತೆ ಇಲ್ಲಿ ಅಂಕಗಳು ಎಷ್ಟಿರುತ್ತೆ ಅಂದರೆ ನೂರು ಅಂಕಗಳೇ ಇರುತ್ತೆ ಸೊ ನೋಡಿರಿ ಈ ಪರೀಕ್ಷಾ ಸ್ಥಳಗಳು ನಡೆಯೋದಿಲ್ಲಪ್ಪ ಅಂದರೆ ಬೆಂಗಳೂರಲ್ಲಿ ಮಾತ್ರ ನಡೆಯುತ್ತೆ ಅದೇ ಥರನಾಗಿ ದಿನಾಂಕ ಇಪ್ಪತ್ನಾಲ್ಕು ಏಳು ಎರಡು ಸಾವಿರದ ಇಪ್ಪತ್ತೆರಡರಂದೇ ಅಂದರೆ ಸಹಾಯಕ ಇಂಜಿನಿಯರ್ ಸಿವಿಲ್ ಸಹಾಯಕ ಇಂಜಿನಿಯರ್ ವಿದ್ಯುತ್ ಎಕ್ಸಾಮ್ಸ್ ನಡೆಯುತ್ತೆ ಇಲ್ಲಿ ನೋಡ್ರಿ ಸಹಾಯಕ ಇಂಜಿನಿಯರ್ ಸಿವಿಲ್ ಇವರ ಎಕ್ಸಾಮ್ ಡೇಟ್ ಏನೇ ಇದೆಯಪ್ಪ ಅಂದರೆ ಬೆಳಗ್ಗೆ ಹತ್ತುವರೆಯಿಂದ ಮಧ್ಯಾಹ್ನ ಇರ್ತದೆ ಅದೇ ಥರನಾಗಿ ಸಹಾಯಕ ಇಂಜಿನಿಯರ್ ವಿದ್ಯುತ್ ಇವರ ಟೈಮ್ ಏನಿದೆ ಅಂದರೆ ಮಧ್ಯಾಹ್ನ ಎರಡೂವರೆಯಿಂದ ಸಾಯಂಕಾಲ ನಾಲ್ಕೂವರೆಗೆ ಏನಪ್ಪ ಅಂದರೆ ಅವರಿಗೆ ಟೈಮ್ ಇರುತ್ತೆ ಸೊ ಇಲ್ಲಿ ಕೂಡ ನೋಡಿರಿ ಅಂಕಗಳು ಎಷ್ಟಿರ್ತಾವಪ್ಪ ಅಂದರೆ ನೂರು ಅಂಕಗಳಿರುತ್ತೆ ಆಮೇಲೆ ಈ ಪರೀಕ್ಷೆ ನಡೆಯುವ ಸ್ಥಳ ಏನಪ್ಪ ಅಂದರೆ ಬೆಂಗಳೂರಲ್ಲಿ ಮಾತ್ರ ಈ ಪರೀಕ್ಷೆ ನಡೆಯುತ್ತೆ ಅದೇ ಥರನಾಗಿ ಕಿರಿಯ ಸಹಾಯಕ ಹುದ್ದೆಗೆ ಸ್ಪರ್ಧಾತ್ಮಕ ಪರೀಕ್ಷೆ ವೇಳಾಪಟ್ಟಿ ಯಾವಾಗಿದೆ ಅಂದರೆ ಸೊ ನೋಡ್ರಿ ದಿನಾಂಕ ಏಳು ಎಂಟು ಎರಡು ಸಾವಿರದ ಇಪ್ಪತ್ತೆರಡು ಭಾನುವಾರ ಸೊ ಈ ಹುದ್ದೆಗಳು ಯಾವುದಪ್ಪ ಅಂದರೆ ಕಿರಿಯ ಸಹಾಯಕ ಹುದ್ದೆಗಳು ಇವರ ಟೈಮಿಂಗ್ ಏನಿರುತ್ತೆ ಅಂದರೆ ಬೆಳಗ್ಗೆ ಹತ್ತುವರೆಯಿಂದ ಮಧ್ಯಾಹ್ನ ಎರಡೂವರೆವರೆಗೂ ಮಧ್ಯಾಹ್ನ ಹನ್ನೆರಡುವರೆವರೆಗೂ ಇರ್ತದೆ ಇಲ್ಲಿ ಒಟ್ಟು ಅಂಕಗಳು ಎಷ್ಟಿದೆಯಪ್ಪ ಅಂದರೆ ನೂರು ಅಂಕಗಳಿದೆ ಇದೇನಂದ್ರೆ ರಾಜ್ಯದ ವಿವಿಧ ಕೇಂದ್ರಗಳಲ್ಲಿ ಇರುತ್ತೆ ಸೊ ನೋಡ್ರಿ ಎ ಜಗಿ ಎಕ್ಸಾಮ್ ಏನಿರುತ್ತಲ್ಲ ಅದು ಏನಪ್ಪ ಅಂದರೆ ಬೆಂಗಳೂರಲ್ಲಿ ಮಾತ್ರ ನಡೆಯುತ್ತೆ ಅದೇ ತರನಾಗಿ ಕಿರಿಯ ಸಹಾಯಕ ಹುದ್ದೆಗಳು ಏನಿರುತ್ತಲ್ಲ ರಾಜ್ಯದ ವಿವಿಧ ಕೇಂದ್ರಗಳಲ್ಲಿ ನಡೆಯುತ್ತೆ ಅಂತ ಹೇಳ್ತಿದ್ದಾರೆ ಸೊ ಇದ್ರ ಜೊತೆಗೆ ನೋಡ್ರಿ ನೆಕ್ಸ್ಟ್ ಇರೋದು ಯಾವ್ದಪ್ಪ ಅಂದರೆ ಕನ್ನಡ ಭಾಷಾ ಪರೀಕ್ಷೆ ವೇಳಾಪಟ್ಟಿ ವಿವರಣಾತ್ಮಕ ಲಿಖಿತ ಪರೀಕ್ಷೆ ಇರುತ್ತಿದ್ದು ಸೊ ಇದು ಕೂಡ ಏನಪ್ಪ ಅಂದ್ರೆ ರಾಜ್ಯದ ವಿವಿಧ ಕೇಂದ್ರಗಳಲ್ಲಿ ನಡೆಯುತ್ತೆ ಸೊ ಈ ಎಕ್ಸಾಮ್ ಯಾರ್ಯಾರಿಗೆಲ್ಲ ಇರುತ್ತಪ್ಪ ಅಂದರೆ ಕಿರಿಯ ಸಹಾಯಕರು ಸಹಾಯಕ ಇಂಜಿನಿಯರ್ ವಿದ್ಯುತ್ ಸಹಾಯಕ ಇಂಜಿನಿಯರ್ ಸಿವಿಲ್ ಕಿರಿಯ ಇಂಜಿನಿಯರ್ ವಿದ್ಯುತ್ ಕಿರಿಯ ಇಂಜಿನಿಯರ್ ಸಿವಿಲ್ ಹುದ್ದೆಗಳಿಗೆ ಸಂಬಂಧಿಸಿದಂತೆ ದಿನಾಂಕ ಯಾವಾಗಿದೆ ಅಂದರೆ ದಿನಾಂಕ ಏಳು ಎಂಟು ಎರಡು ಸಾವಿರದ ಇಪ್ಪತ್ತೆರಡು ಭಾನುವಾರ ಇರ್ತದೆ ಸೊ ಇದೇನಪ್ಪ ಅಂದರೆ ಮಧ್ಯಾಹ್ನ ಎರಡು ಗಂಟೆಯಿಂದ ಸಂಜೆ ಐದು ಗಂಟೆವರೆಗೂ ಇರುತ್ತೆ ಅಂದರೆ ನಿಮಗೆ ಟೋಟಲ್ ಮೂರು ಅವರ್ ಡ್ಯೂರೇಷನ್ ಇರುತ್ತೆ ಎಷ್ಟು ಟೈಮ್ ಇರೋ ಎಷ್ಟು ಮಾರ್ಕ್ಸ್ ಇರುತ್ತಪ್ಪ ಅಂದರೆ ನೂರ ಐವತ್ತು ಮಾರ್ಕ್ಸ್ ಇರುತ್ತೆ ಸೊ ನೋಡ್ರಿ ಕನ್ನಡ ಭಾಷಾ ಪರೀಕ್ಷೆ ಯಾರಿಗಪ್ಪ ಅಂದರೆ ಯಾರೆಲ್ಲ ನೀವು ಪಿ ಯು ಸಿ ವರೆಗಾಗಲಿ ಟೆಂತ್ವರೆಗವರೆ ಆಗಲಿ ಯಾರೆಲ್ಲ ಕನ್ನಡ ಮೀಡಿಯಮಲ್ಲಿ ಕಲ್ತಿರಲ್ಲ ಅಥವಾ ಕನ್ನಡವನ್ನು ಒಂದು ಭಾಷೆಯಾಗಿ ನೀವು ಕಲ್ತಿರಲ್ಲ ಅಂಥವ್ರಿಗೆ ಮಾತ್ರ ಏನಪ್ಪ ಅಂದರೆ ಕನ್ನಡ ಭಾಷೆ ಪರೀಕ್ಷೆ ಇರುತ್ತೆ ಇದೇನಪ್ಪ ಅಂದರೆ ಜಸ್ಟು ಕ್ವಾಲಿಫೈಯಿಂಗ್ ನೇಚರ್ ಇರುತ್ತೆ ಹಾಗಾಗಿ ನೋಡಿರಿ ಇಷ್ಟು ದಿನ ಏನಿತ್ತಂದರೆ ತಾತ್ಕಾಲಿಕ ವೇಳಾಪಟ್ಟಿ ಇತ್ತು ಇವಾಗ ಏನಂದರೆ ಅವರು ಅಂತಿಮ ವೇಳಾಪಟ್ಟಿಯನ್ನು ರಿಲೀಸ್ ಮಾಡಿದ್ದಾರೆ ಇನ್ನೇನು ಇಪ್ಪತ್ತು ದಿನದಲ್ಲಿ ನಿಮ್ಮ ಎಕ್ಸಾಮಿನೇಷನ್ಸ್ ಇದೆ ಅದಕ್ಕೋಸ್ಕರ ಪ್ರಿಪ್ರೇಷನ್ ಮಾಡಿರಿ ಅದಕ್ಕೆ ಸಂಬಂಧಪಟ್ಟಂಗೆ ನಾವೇನು ಮಾಡ್ತೀವಪ್ಪ ಅಂದರೆ ನಮ್ಮ ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲಲ್ಲಿ ಮತ್ತು ಕ್ಲಾಸಿಕ್ ಎಜುಕೇಷನ್ ಆ್ಯಪಲ್ಲಿ ಏನಪ್ಪ ಅಂದರೆ ಪ್ರತಿದಿನ ನಿಮಗೆ ಇನ್ಫಾರ್ಮೇಟಿವ್ ವಿಡಿಯೋಸ್ ಕೊಡ್ತಿರ್ತೀವಿ ನಿಮ್ಮ ಎಕ್ಸಾಮಿಗೆ ಹೆಲ್ಪ್ ಆಗೋವಂಥದ್ದು ಸೊ ಆ ವೀಡಿಯೋಸನ್ನು ನೋಡಿರಿ ಜೊತೆಗೆ ನಾವೇನು ಮಾಡ್ತಿದ್ದೀವಪ್ಪ ಅಂದರೆ ನಮ್ಮ ಕ್ಲಾಸಿಕ್ ಎಜುಕೇಷನ್ ನಮ್ಮ ಕ್ಲಾಸಿಕ್ ಕೆ ಎಸ್ ಆ್ಯಂಡ್ ಐ ಎ ಸ್ಟಡಿ ಸರ್ಕಲಿಂದ ಪ್ರತಿ ಭಾನುವಾರ ಏನಪ್ಪ ಅಂದರೆ ಧಾರವಾಡ ಕಲಬುರ್ಗಿ ಮತ್ತು ಬೆಂಗಳೂರು ಕೇಂದ್ರಗಳಲ್ಲಿ ಏನಪ್ಪ ಅಂದರೆ ಕಿರಿಯ ಸಹಾಯಕರಿಗೆ ಸಂಬಂಧಿಸಿದಂತೆ ಆ್ಯಪ್ಟಿಟ್ಯೂಡ್ ಪರೀಕ್ಷೆ ಏನಿರುತ್ತಲ್ಲ ಅದನ್ನು ಕೂಡ ನಡೆಸಿದ್ವಿ ನೋಡಿರಿ ಪ್ರತಿ ಭಾನುವಾರ ಇರುತ್ತೆ ಎಲ್ಲಿರುತ್ತಪ್ಪ ಅಂದರೆ ಧಾರವಾಡ ಬೆಂಗಳೂರು ಮತ್ತು ಕಲಬುರ್ಗಿಯಲ್ಲಿರುತ್ತೆ ಸೊ ಯಾರೆಲ್ಲ ಕಿರಿಯ ಸಹಾಯಕ ಹುದ್ದೆಗಳಿಗೆ ಹಾಕಿದರೆ ಅವರಿಗೋಸ್ಕರ ಆ್ಯಪ್ಟಿಟ್ಯೂಡ್ ಪರೀಕ್ಷೆಯನ್ನು ನಡೆಸಿದ್ವಿ ಸೊ ನೀವೇನು ಮಾಡ್ರಿ ಅಂದರೆ ಈ ಪರೀಕ್ಷೆಯ ಸದುಪಯೋಗ ಪಡ್ಕೊಂಡು ಸೆಲೆಕ್ಟ್ ಆಗ್ರಿ ಅಂತ ಹೇಳ್ತಾ ಇದೇ ತರನಾ ಅಂತ ಇನ್ಫಾರ್ಮೇಷನ್ ವಿಡಿಯೋನ ಕೊಡ್ತಿರ್ತೀವಿ ಅಲ್ಲಿವರೆಗೂ ನೋಡ್ತಾ ಇರಿ ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲ್ ಥ್ಯಾಂಕ್ ಯು